ಯಮಕನ ಮಡಿ ಆರಕ್ಷಕರಿಗೆ ರಾಖಿ ಕಟ್ಟುವ ಮೂಲಕ ರಕ್ಷಾಬಂಧನ ಆಚರಣೆ. ಹೌದು, ಹುಕ್ಕೇರಿ ತಾಲೂಕಿನ ಯಮಕನ ಮಡಿ ಪೊಲೀಸ್ ಠಾಣೆಯ ಸಿಬ್ಬಂದಿಗಳಿಗೆ ಯಮಕನ ಮಡಿ ಉತ್ತರ ಬಿಜೆಪಿ ಮಂಡಳ ಅಧ್ಯಕ್ಷರು ಹಾಗೂ ಮಹಿಳಾ ಕಾರ್ಯಕರ್ತರಿಂದ ರಾಖಿ ಕಟ್ಟುವ ಮೂಲಕ ರಕ್ಷಾಬಂಧನವನ್ನು ಆಚರಣೆ ಮಾಡಿದರು. ಈ ಹಬ್ಬವು ಶ್ರಾವಣ ಮಾಸ ಬಂತೆಂದ್ರೆ ಹಬ್ಬಗಳ ಸುಗ್ಗಿ ಅಂತ ಹೇಳಬಹುದು. ಇಲ್ಲಿ ಒಂದಾದ್ರ ಮೇಲೊಂದು ಸಾಲು ಸಾಲಾಗಿ ಹಬ್ಬಗಳುಂಟು, ಸಂತೋಷವನ್ನು ಇಮ್ಮಡಿಗೊಳಿಸುತ್ತದೆ ಹೋಗುತ್ತವೆ. ಅದರಲ್ಲೂ ಅತ್ಯಂತ ಸಂತೋಷ ತರುವ ಹಬ್ಬ ಎಂದ್ರೆ ತಂಗಿಯು ಅಣ್ಣನಿಗೆ ರಾಖಿ ಕಟ್ಟುವ ರಕ್ಷಾಬಂಧನ ಹಬ್ಬ. ಹೌದು, ಸೋದರ ಸೋದರಿಯ ಸಂಬಂಧವನ್ನು ಕೊಂಡಾಡುವ ಮತ್ತು ಅದರ ಸ್ವಾದವನ್ನು ಸವಿಯುವ ಹಬ್ಬವೆಂದ್ರೆ ರಕ್ಷಾಬಂಧನ. ಈ ಹಬ್ಬವನ್ನು ನಮ್ಮ ದೇಶ ಭಾರತದಲ್ಲಂತೂ ಅದ್ದೂರಿಯಾಗಿ ಆಚರಿಸಲ್ಪಡುತ್ತದೆ. ಅಷ್ಟೇ ಅಲ್ಲದೆ ಇದು ಅಣ್ಣ ತಂಗಿಯರ ಅಕ್ಕ ತಮ್ಮನ ಬಾಂಧವ್ಯವನ್ನು ಸಾರುವ ಹಬ್ಬವಾಗಿದೆ. ಈ ಕಾರ್ಯಕ್ರಮದಲ್ಲಿ ಸುಮಿತ್ರಾ ಬಾಳಪ್ಪ, ನೇಲಕರ ಯಮಕನ ಮಡಿ ಉತ್ತರ ಮಂಡಳ ಅಧ್ಯಕ್ಷರು ಸಂಗೀತ ಮೆತ್ತಿ, ಸ್ವಪ್ನ ಭರತ್ ಕುರಾಡೆ, ದೀಪ ಶಿವಯ್ಯ ಹಿರೇಮಠ, ಉದ್ದವ್ವ ಸದಾಶಿವ ಕಮಟೆ, ಸುಷ್ಮಿತಾ ಬಾಲಪ್ಪ ನೆರ್ಲೇಕರ್, ಶಹನಾಜ್ ಬೇಗಂ ನಾಯಕ್ವಾಡಿ, ಶ್ಯಾಮಲಾ ವಿಠಲ್ ಕಾಲುಂಗಡ, ಭಾಗ್ಯಶ್ರೀ ಲಕ್ಷ್ಮಣ್ ಕಾಲುಂಗಡ, ಸಾಕ್ಷಿ ವಿರೂಪಾಕ್ಷಿ ತವಕರಿ, ಶಿವಾಲಿ ಮಾಲಿಂಗ್ ತವಕರಿ ಹಾಗೂ ಬಸವರಾಜ್ ಬರಗಾಲಿ ಚಿಕ್ಕೋಡಿ ಜಿಲ್ಲಾ ಉಪಾಧ್ಯಕ್ಷರು ಎಸ್ ಟಿ ಮೋರ್ಚಾ ರವಿವಾಗ, ವಿನೋದ್ ಬಡಿಗೆ, ರವಿ ಮುರ್ಕುಟೆ, ಸುರೇಶ್ ಮುಸಲಮಾರಿ ಹಾಗೂ ಬಿಜೆಪಿ ಕಾರ್ಯಕರ್ತರು ಉಪಸ್ಥಿತರಿದ್ದರು.